ಇನ್ನು ಮುಂದಿನ ಕ್ಷೇತ್ರ ಕನಕಪುರ ಡಿ ಕೆ ಶಿವಕುಮಾರ್ ಏನ್ ಹೇಳೋದು ಬಿಜೆಪಿ ಇಲ್ಲ ಜೆ ಡಿ ಎಸ್ ಇಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗುದ್ದಾಡಿ ಗೆಲ್ಲಿ ಗೆಲುವಿಗೆ ಒಂದು ಮರ್ಯಾದೆ ಇರಬೇಕು ಆ ಮರ್ಯಾದಿಗೋಸ್ಕರ ಯಾರು ಪ್ರಬಲರನ್ನ ಹಾಕ್ಸ್ಕಳಿ ಅಲ್ಲ ಹಾಕ್ಬೇಕಾನೆ ಯಾರಾದ್ರು ಪಾರ್ಟಿ ಅವರು ಏನಾಗುತ್ತೆ ಅವ್ರು ಹಾಕಿ ಏನಕ್ಕಾಗುತ್ತೆ ಇಲ್ಲ ಗೆಲುವಿಗೆ ಮರ್ಯಾದೆ ಬೇಕಲ್ಲ ಹ್ಮ್ ಪೈಪೋಟಿ ಬೇಕು ಅಂತೀರಾ ಗೆಲುವಿಗೆ ಮರ್ಯಾದೆ ಬೇಕು ಸುಮ್ನಿಂಗ್ ಗೆತ್ಕ ಬಂದ್ರೆ ಗೆಲುವಿಗೆ ಮರ್ಯಾದೆ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಇವ್ರ ಇರ್ಬೇಕು ಎಲ್ರ ಕರ್ಗೌಡ್ರಿ ಜೆಡಿಎಸ್ ಆಫೀಸ್ ಹೋಗಿದ್ದೆ ನಾನು ಅವಿರೋಧ ಆಯ್ಕೆ ಆಗ್ಬಹುದು ಅಂತ ಸೋರಿ ಮಾಡಿದ್ದೆ ಹಂಗೆ ಅಲ್ಲ ಕಣ್ರಯ್ಯ ಅವ್ ತನಿತಾ ಕುಮಾರಸ್ವಾಮಿ ಅವ್ರನ್ನ ಬೈ ಎಲೆಕ್ಷನ್ ಗೆಲ್ಸ್ಬೇಕಾರೆ ಬಿಜೆಪಿ ಕ್ಯಾಂಡಿಡೇಟ್ ಚಂದ್ರಶೇಖರ್ ಐಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದು ಡಿ ಕೆ ಸುರೇಶ್ ತಾನೇ ಅವ್ ಅನಿತಾ ಕುಮಾರಸ್ವಾಮಿ ಗೆಲುವಿಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ನೈಜಾಕ್ ಮಾಡಿದವರು ಡಿ ಕೆ ಸುರೇಶ್ ಇನ್ನು ಅವ್ರ ಅಣ್ಣನ್ ಗೆಲ್ಸ್ಕೊಳಕ್ ನಿಮ್ ಕ್ಯಾಂಡಿಡೇಟ್ ತಕೊಂಡು ಹೋಗಲ್ವಾ ನಿಂಗೆ ಹೇಳ ಇದು ಆಗಬಹುದು ನೆನ್ಪಿಟ್ಕೊಳ್ಳಿ ಡಿ ಕೆ ಶು ಅವಿರೋಧ ಅನ್ನೋದು ಅಂದ್ರೆ ಇಲ್ಲ ಅಂತ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ನ ಏಜಾಕ್ ಮಾಡ್ಕೊಂಡವರು ಖರೀದಿ ಮಾಡಿದವರು ನಿಮ್ಮ ಕೇಳಿದ್ರು ಸರ್ ಹೌದು ನಾನು ಇನ್ನೊಂದು ಮಾತು ಹೇಳಿದ್ರೆ ಅಬ್ಸರ್ವ್ ಮಾಡಿದಿರ ಅಂದ್ರೆ ಜೆ ಗೆ ಪ್ರಾಣ ಕೊಡೋ ಕಾರ್ಯಕರ್ತರವ್ರೆ ಕಾರ್ಯಕರ್ತರ ಟಿಕೆಟ್ ಕೊಡಿ ಈ ಕೊಡಿ ಹ್ಮ್ ಪ್ರಬಲ ಕ್ಯಾಂಡಿಡೇಟ್ ಆಗ್ತಿರ್ ಅಂತ ಕುಮಾರಸ್ವಾಮಿ ಹೇಳೋರೆ ನನ್ನ ಪ್ರಕಾರ ಕುಮಾರಸ್ವಾಮಿನೇ ಪ್ರಬಲ ಕ್ಯಾಂಡಿಡೇಟ್ ಹ್ಮ್ ಅಲ್ಲಿ ಚನ್ನಪಟ್ಟಣದಲ್ಲಿ ಇದೆ ಅಲ್ಲೂ ಪ್ರಬಲವಾಗಿದ್ದಾರೆ ಬಿಜೆಪಿ ಇದ್ದು ನಾನು ಈಗ ಹೆಂಗಿದ್ರೆ ಎರಡ್ ಸರ್ ನಿಂತಿರ್ಡ್ ಕಡೆ ನಿಂತಿ ಗೊತ್ತಾ ರಾಮನಗರ ಚನ್ನಪಟ್ಟಣ ಇನ್ನೊಂದ್ ಕಡೆ ಕನಕ್ಪುರಕ್ಕೂ ಕುಮಾರ್ ಅಪ್ಲಿಕೇಶನ್ ಹಾಕ್ಬೇಕು ಒಂದೇ ಜಿಲ್ಲೆ ಇಲಾಖೆ ಮಂಡ್ಯ ಗೆನ ಹೋಗ್ಬೋದು ಅಂತಿದೀಯಾ ನಾನು ಹೇಳಿದ್ದು ಪ್ರಬಲ ಅಭ್ಯರ್ಥಿ ಅಂತ ಹೇಳೋರೆ ನನ್ಗೆ ಪ್ರಬಲವಾಗಿ ಕಾಣ್ತಿರೋದು ಡಿ ಕೆ ಅಪೋಸಿಟ್ ಹಾಕ್ಬೇಕು ಡಿ ಕೆನ ಕೇಳಕಬೇಕು ಪ್ಲೀಸ್ ಯಾರ ಒಂದ್ ಲೆಟರ್ ಬರೀಬೇಕು ನರೇಂದ್ರ ಮೋದಿಗೆ ನಿಮ್ಮ ಪಕ್ಷದಿಂದ ನನ್ನ ವಿರುದ್ಧ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿ ಡಿ ಕೆ ಗುದ್ದಾಡ ಗುದ್ದಾಡಿ ತಲೆಯಲ್ಲಿ ಕುದೆಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಅಂತ ಕುಮಾರಸ್ವಾಮಿ ಅವರು ಗೊತ್ತು ಏನ್ ಮಾಡ್ಬೇಕು ಅಂತ ಲಾಜಿಕ್ ಮ್ಯಾಜಿಕ್ ಎಲ್ಲ ಗೊತ್ತು ಕನಕಪುರದಲ್ಲಿ ಒಂದ್ ಡಿ ಕೆ ಶಿವಕುಮಾರ್ ಕೇಳ್ತಾರೆ ಲೀಡ್ ಲೆಕ್ಕ ಹಾಕಬೇಕು ಅಷ್ಟೇ ಈ ಸಾರಿ ಅಂತರ ಕಳೆದ ಬಾರಿ ಎಪ್ಪತ್ತೊಂಬತ್ ಸಾವಿರದ ಒಂಬೈನೂರ ಚಿಲ್ರೆ ಈ ಸಾರಿ ಡಿ ಕೆ ಶಿವಕುಮಾರ್ ಅವ್ರ ಅಂತರ ಒಂದು ಅವರ ಗುರಿ ಅದೇ ಕಾಂಗ್ರೆಸ್ ನೂರ್ ದಾಟುತ್ತೋ ಬಿಡುತ್ತೋ ಲೀಡ್ ಒಂದ್ ಲಕ್ಷ ದಾಟಬೇಕು ಇಡೀ ರಾಜ್ಯದಲ್ಲಿ ಗೆಲ್ಬೇಕ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ